ಕಾಂಗ್ರೆಸ್ ಪಕ್ಷ ನಮ್ಮ ಅನಿಸಿಕೆಯಂತೆ ನಮ್ಮ ಲೆಕ್ಕಾಚಾರದಂತೆ ಮುನ್ನಡೆಯನ್ನು ಸಾಧಿಸಿದೆ. ನಾವು ಬಿಜೆಪಿಗೆ 65-70 ಬರಬಹುದು ಅಂತ ಲೆಕ್ಕ ಹಾಕೊಂಡಿದ್ದು ಆ ತರನೇ ಟ್ರೆಂಡ್ ಇದೆ. ಈಗ ನಾವು 120ಕ್ಕಿಂತ ಜಾಸ್ತಿ ಬರ್ತೀವಿ ಅಂತ ಹೇಳಿದ್ದು ಅದೇ ತರ ಟ್ರೆಂಡ್ ಇದೆ. ಜೆಡಿಎಸ್ 25-26 ಬರಬಹುದು ಅಂತಿದ್ದು ಅದೇ ತರ ಹೆಚ್ಚು ಕಡಿಮೆ ಟ್ರೆಂಡ್ ಇದೆ. ಸೊ ಕಾಂಗ್ರೆಸ್ ಪಾರ್ಟಿ 120 ಮೇಲೆ ಸ್ಥಾನಗಳನ್ನು ತಗೊಂಡು ಗೆಲ್ತದೆ. ಈಗ ಇನಿಷಿಯಲ್ ಸ್ಟೇಜ್ ಇನ್ನ 5 ರೌಂಡ್, 6 ರೌಂಡ್, 7 ರೌಂಡ್ ಹಿಂಗೆಲ್ಲ ಆಗಿದೆ. ಇನ್ನು ಜಾಸ್ತಿ ರೌಂಡ್ಗಳಾಗಬೇಕು. ಸೊ ಅದರಿಂದ ನಾವು ಕಾಂಗ್ರೆಸ್ ಪಕ್ಷ 120ಕ್ಕಿಂತ ಜಾಸ್ತಿ ಸ್ಥಾನಗಳನ್ನು ತಗೊಂಡು ಅಧಿಕಾರಕ್ಕೆ ಬರ್ತದೆ, ಸ್ವಂತ ಶಕ್ತಿ ಮೇಲೆ ಅಧಿಕಾರಕ್ಕೆ ಬರ್ತದೆ. ವರ್ಣಾದಲ್ಲಿ ಈಗ 3 ರೌಂಡ್, 4 ರೌಂಡ್ ಆಗಿದೆ, 8,000 ಲೀಡ್ ಇದೆ. ಸೊ ಇನ್ನು ಜಾಸ್ತಿ ಲೀಡ್ ಆಗುತ್ತೆ ಅದು. ಚಾಮರಾಜನಗರದಲ್ಲೂ ಪುಟ್ಟರಂಗ ಶೆಟ್ಟಿ ಅವರು ಕೂಡ ಗೆಲ್ತಾರೆ. ಅಲ್ಲಿ ಸೋಮಣ್ಣ ಅವರು 2 ಕ್ಷೇತ್ರಗಳಲ್ಲಿ ಸೋಲ್ತಾರೆ, ವರ್ಣಾದಲ್ಲೂ ಸೋಲ್ತಾರೆ, ಚಾಮರಾಜನಗರದಲ್ಲೂ ಸೋಲ್ತಾರೆ. ಸರ್, ಟೋಟಲಿ ಒಂದ್ ಕಡೆ ಕೇಂದ್ರ ನಾಯಕರು ಬಿಜೆಪಿ ಪರವಾಗಿ ಬಂದಿದ್ರು, ಅವ್ರ ಅಲೆ ವರ್ಕೌಟ್ ಆಗಿಲ್ಲ ಅಂತ ನಾನು ಹೇಳ್ತಾ ಇದ್ದೆ. ನರೇಂದ್ರ ಮೋದಿ ಅವರು ಎಷ್ಟೇ ಸಾರಿ ಬಂದರೂ ಕೂಡ, ಅಮಿತ್ ಶಾ ಎಷ್ಟೇ ಸಾರಿ ಬಂದರು, ನಡ್ಡಾ ಎಷ್ಟೇ ಸಾರಿ ಬಂದರು, ಅದು ಕರ್ನಾಟಕದ ಮತದಾರರ ಮೇಲೆ ಏನು ಪರಿಣಾಮ ಬೀರಲ್ಲ. ಯಾಕಂತಂದ್ರೆ ಜನರು ಬೇಸತ್ತಿದ್ದಾರೆ ಬಿಜೆಪಿ ವಿರುದ್ಧ. ಅವರ ಭ್ರಷ್ಟಾಚಾರ, ಅವರ ದುರಾಡಳಿತ, ಅವರ ಜನವಿರೋಧಿ ನೀತಿ ಮತ್ತೆ ಅಭಿವೃದ್ಧಿ ಏನು ಕೆಲಸ ಮಾಡದೆ ಇರತಕ್ಕಂಥದ್ದು, ಇವರಿಂದ ಜನ ಬೇಸತ್ತಿದ್ದಾರೆ, ಜನ ಬದಲಾವಣೆ ಬಯಸ್ತಾ ಇದ್ದಾರೆ ಅಂತೇಳಿ ನಾನು ಹೇಳ್ತಾ ಇದ್ದೆ. ಬಹುಶಃ ಅದು ಅದೇ ರೀತಿ ಜನ ತೀರ್ಪು ಕೊಟ್ಟಿದ್ದಾರೆ ಅಂತೇಳಿ ನನಗನ್ಸುತ್ತೆ.